ನಮಸ್ಕಾರ ಗುಡ್ ಮಾರ್ನಿಂಗ್ 30 ನಿಮಿಷ 30 ಸುದ್ದಿಗೆ ಸ್ವಾಗತ ನಾನು ಪೃಥ್ವಿರಾಜ್ ಹಾನಹಳ್ಳಿ 30 ನಿಮಿಷ 30 ಸುದ್ದಿಯಲ್ಲಿ ರಾಜ್ಯ ದೇಶ ವಿದೇಶದಲ್ಲಿ ಆಗಿರುವಂತ ಪ್ರಮುಖ ಬೆಳವಣಿಗೆಗಳ ಸುದ್ದಿಗಳನ್ನು ಒಂದೊಂದಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ನೋಡ್ತಾ ಹೋಗೋಣ ಪಾಕಿಸ್ತಾನದಲ್ಲಿ ರಾಜಕೀಯ ಅಲ್ಲೋಲ ಕಲ್ಲೋಲ ಕೊನೆಗೂ ಕೂಡ ಅಂತ್ಯವಾಗಿದೆ ತಡರಾತ್ರಿ 1:30 ಕ್ಕೆ ಇಮ್ರಾನ್ ಖಾನ್ ಕುರ್ಚಿ ಕಳೆದುಕೊಂಡಿದ್ದಾರೆ ಇಮ್ರಾನ್ ವಿರುದ್ಧದ ಅವಿಶ್ವಾಸದ ಪರ 174 ಮತಗಳು ಬೆಂಬಲವನ್ನ ಸೂಚಿಸಿದ್ದು ಪ್ರಧಾನಿ ಇಮ್ರಾನ್ ಖಾನ್ ಪದಚ್ಯುತಿಗೊಂಡಿದ್ದಾರೆ ತಡರಾತ್ರಿಯಾದರೂ ಕೂಡ ವಿಶ್ವಾಸ ಮತ ಯಾಚನೆಗೆ ಮುಂದಾಗದಿದ್ದಕ್ಕೆ ಸುಪ್ರೀಂ ಕೋರ್ಟ್ ತಡರಾತ್ರಿ ಕಲಾಪ ನಡೆಸೋದಾಗಿ ಕೋರ್ಟ್ ತಿಳಿಸಿತ್ತು ಆದರೆ ಮಧ್ಯರಾತ್ರಿ ಕೊನೆಗೂ ಕೂಡ ಸ್ಪೀಕರ್ ಅವಿಶ್ವಾಸ ಮತ ಪರ ಮತ ಚಲಾವಣೆಗೆ ಅವಕಾಶವನ್ನು ನೀಡಿದ್ರು ನವಾಜ್ ಶರೀಫ್ ಸಹೋದರ ಪಾಕ್ನ ಮುಂದಿನ ಪ್ರಧಾನಿಯಾಗುವಂತ ಸಾಧ್ಯತೆ ಇದೆ ರಾಜ್ಯದೆಲ್ಲೆಡೆ ಇಂದು ಶ್ರೀರಾಮನವಮಿ ಸಂಭ್ರಮ ಮನೆ ಮಾಡಿದೆ ಶ್ರೀರಾಮನವಮಿ ಹಿನ್ನೆಲೆಯಲ್ಲಿ ಬಿಜೆಪಿ ಶೋಭಾಯಾತ್ರೆ ಹಮ್ಮಿಕೊಂಡಿದೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಇಂದು ಒಂದು ದಿನ ಮಾಂಸ ಮಾರಾಟ ಮದ್ಯ ಮಾರಾಟ ಬ್ಯಾನ್ ಮಾಡಲಾಗಿದೆ ಕೋಮು ಗಲಭೆ ಆಗದಂತೆ ರಾಜ್ಯದ ಪೊಲೀಸರು ಕಟ್ಟೆಚ್ಚರವನ್ನು ವಹಿಸಿದ್ದಾರೆ ಶೋಭಾಯಾತ್ರೆ ಮೆರವಣಿಗೆಗೆ ಹಲವು ಜಿಲ್ಲೆಗಳಲ್ಲಿ ಭದ್ರತೆಯನ್ನು ಮಾಡಲಾಗಿದೆ ಬೆಂಗಳೂರಿನಲ್ಲಿ ಇಂದು ಪ್ರಾಣಿ ವಧೆ ಹಾಗೂ ಮಾಂಸ ಮಾರಾಟ ಸಂಪೂರ್ಣ ನಿಷೇಧಿಸಿ ಬಿಬಿಎಂಪಿ ಆದೇಶವನ್ನು ಹೊರಡಿಸಿದೆ ವಿಶ್ವದಲ್ಲಿಯೇ ಅತಿ ಎತ್ತರದ ಪಂಚಮುಖಿ ಹನುಮ ಮೂರ್ತಿ ಎಂಬ ಕೀರ್ತಿಗೆ ಭಾಜನವಾಗಿರುವಂಥ ತುಮಕೂರಿನ ಬಿದನಗಿರಿಯಲ್ಲಿ ನಿರ್ಮಾಣವಾಗಿರುವಂಥ 161 ಅಡಿ ಎತ್ತರದ ವಿಗ್ರಹದ ಲೋಕಾರ್ಪಣೆ ಇಂದು ನಡೆಯಲಿದೆ ಶ್ರೀರಾಮ ನವಮಿಯ ದಿನವಾದ ಇಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ವರ್ಚುವಲ್ ವೇದಿಕೆಯ ಮೂಲಕ ಲೋಕಾರ್ಪಣೆ ಮಾಡಲಿದ್ದಾರೆ ನಂತರದಲ್ಲಿ ಜರುಗುವಂಥ ವೇದಿಕೆ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸೇರಿದಂತೆ ಅನೇಕ ಗಣ್ಯರು ಮತ್ತು ಮಠಾಧೀಶರು ಭಾಗವಹಿಸಲಿದ್ದಾರೆ ಚಂದ್ರಕೊಲೆ ವಿಚಾರವಾಗಿ ಬಿಜೆಪಿ ವರ್ಸಸ್ ಪೊಲೀಸ್ ಹೇಳಿಕೆಗಳ ವಾರ್ ನಡೀತಾ ಇದೆ ಎಂಎಲ್ಸಿ ರವಿಕುಮಾರ್ ಕಮಲ್ ಪಂತ್ ಹೇಳಿಕೆ ಸುಳ್ಳು ಅಂತ ಹೇಳಿದ್ದಾರೆ ವರದಿಯಲ್ಲಿ ಏನಿತ್ತು ಅದನ್ನು ಹೇಳಿದ್ದೆ ಅಂತ ಕಮಲ್ ಪಂತ್ ಸಹ ಹೇಳಿಕೆಯನ್ನು ನೀಡಿದ್ದಾರೆ ಸಂಬಂಧ ಸಿಎಂ ಜೊತೆ ಕಮಲ್ ಪಂತ್ ಚರ್ಚೆಯನ್ನು ಮಾಡಿದ್ದಾರೆ ಆದರೆ ಇದೆಲ್ಲದರ ಜೊತೆಗೆ ಕಮಲ್ ಪಂತ್ ಅವರನ್ನ ಎತ್ತಂಗಡಿ ಮಾಡಲಾಗುತ್ತೆ ಅನ್ನುವಂಥ ಕೆಲ ವದಂತಿಗಳು ಕೂಡ ಇದ್ದಿದ್ದು ಸಿಎಂ ಭೇಟಿಯಾಗಿರುವಂಥ ಕಮಲ್ ಪಂತ್ ನಡೆ ತೀವ್ರ ಕುತೂಹಲವನ್ನು ಕೆರಳಿಸಿದೆ ಚಂದ್ರು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರ ವಿರುದ್ಧ ಕಾಂಗ್ರೆಸ್ ಶಾಸಕ ಜಮೀರ್ ಅಹಮದ್ ಖಾನ್ ವಾಗ್ದಾಳಿಯನ್ನು ಮಾಡಿದ್ದಾರೆ ಚಂದ್ರು ಸ್ನೇಹಿತ ಸೈಮನ್ ರಾಜ್ಗೆ 5 ಲಕ್ಷ ಹಣ ಕೊಟ್ಟು ಬಿಜೆಪಿಯವರು ಸುಳ್ಳು ಹೇಳಿಸಿದ್ದಾರೆ ಅಂತ ಸಿಟಿ ರವಿ ಹಾಗೂ ಕುಮಾರ್ ಮೇಲೆ ಜಮೀರ್ ಗಂಭೀರ ಆರೋಪವನ್ನು ಮಾಡಿದ್ದಾರೆ ಕೊಲೆ ಮಾಡಿದ್ದಾರೆ ಅವನು ಹೇಳಿಕೆ ಕೊಟ್ಟಿದ್ದಾನೆ ಅಂತ ಯಾರು ರವಿಕುಮಾರ್ ಅವರು ಹೇಳ್ತಾ ಇದ್ರು ನಮ್ಮ ಕಮಿಷನರು ಸುಳ್ಳು ಹೇಳ್ತಾವ್ರೆ ಅಂತಾನು ಪದ ಉಪಯೋಗಿಸಿದ್ದಾರೆ ಕಮಿಷನರ್ ಸುಳ್ಳು ಹೇಳ್ತಾವ್ರೆ ಅಂತಾನು ಪದ ಉಪಯೋಗಿಸಿದ್ದಾರೆ ನಾನು ರವಿಕುಮಾರ್ ಕೇಳಕ್ಕೆ ಬಯಸ್ತೇನೆ ನಾನು ತಿಳ್ಕೊಂಡಿದ್ದೆ ನೀವು ಭಾಳ ಬುದ್ಧಿವಂತಿದ್ದಾರೆ ಭಾಳ ಒಳ್ಳೆಯವರು ಭಾಳ ಬುದ್ಧಿವಂತಿದ್ದೀರಾ ಅಂತ ತಿಳ್ಕೊಂಡಿದ್ದೆ ನೀವು ಕಮಿಷ್ನರೇ ಸುಳ್ಳು ಹೇಳ್ತಾ ಇದ್ದೀರಂತ ಕಮಿಷ್ನರ್ ಬಗ್ಗೆ ಹೇಳ್ತಾ ಇದ್ದಿರಲಿಲ್ಲ ನಿಮ್ಮ ಯಾವ ಮಟ್ಟಿಗೆ ನಿಮ್ಮ ತಲೆ ಇದೆ ಅಂತ ನನಗಂತೂ ಅರ್ಥ ಆಗ್ತಾಯಿಲ್ಲ ನಿಮಗೆ ಈಗ ಕಮಿಷ್ನರ್ ಅವರು ತನಿಖೆ ಯಾರು ಮಾಡ್ತಾ ಇರೋದು ನೀವು ಬಿ ಜೆ ಪಿ ಪಾರ್ಟಿಯವ್ರು ಮಾಡ್ತಾಯಿದ್ದೀರಾ RSS ಅವ್ರು ತನಿಖೆ ಮಾಡ್ತಾಯಿದ್ದೀರಾ ಇದು ಪೊಲೀಸವ್ರು ತನಿಖೆ ಮಾಡ್ತಾ ಇರೋದು ಪೊಲೀಸವ್ರು ತನಿಖೆ ಮಾಡಿ ಮಾನ್ಯ ಕಮಲ್ ಪಂತ್ ಅವರು ಕಮಿಷ್ನರ್ ಅವರು ಓಪನ್ ಟ್ವೀಟ್ ಮಾಡ್ತಾರೆ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷ್ನರ್ ಘಟನೆ ಹೆಂಗಾಯಿತು ಯಾವ ಥರ ಆಯಿತು ಹೆಂಗಾಯ್ತು ಅಂತ ಹೇಳ್ಬಿಟ್ಟು ಟ್ವೀಟ್ ಮಾಡ್ತಾರವರು ಇದು ಗಾಡಿ ಆ್ಯಕ್ಸಿಡೆಂಟ್ ಆಗಿಬಿಟ್ಟು ಮಾತಿಗೆ ಜಾಸ್ತಿ ಆಗಿಬಿಟ್ಟು ಇದು ಕೊಲೆ ಆಗಿರೋದು ಅಂತ ಹೇಳ್ಬಿಟ್ಟು ಕಮಿಷ್ನರ್ ಅವರು ಟ್ವೀಟ್ ಮಾಡ್ತಾ ಇದ್ದಾರೆ ಇವತ್ತು ನೀವೇ ಕಮಿಷ್ನರ್ ಬಗ್ಗೆ ಕಮಿಷ್ನರ್ ಅವರು ಹೇಳ್ತಾರೋ ಸುಳ್ಳು ಅಂತ ಹೇಳ್ತಾ ಇದ್ದೀರಲ್ಲ ನೀವು ತನಿಖೆ ಯಾರು ಸ್ವಾಮಿ ಮಾಡ್ತಾ ಇರೋದು ನೀವು ಬಿ ಜೆ ಪಿ ಅವ್ರ ತನಿಖೆ ಹುಬ್ಬಳ್ಳಿಯ ಲವ್ ಜಿಹಾದ್ ಪ್ರಕರಣದ ಕುಟುಂಬಸ್ಥರ ಬಹಿಷ್ಕಾರ ವಿಚಾರಕ್ಕೆ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ನಾಗೇಶ್ ಕಲಬುರ್ಗಿ ಪತ್ರಕ್ಕೆ ಖಂಡನೆ ವ್ಯಕ್ತವಾಗಿದೆ ನಾಗೇಶ್ ಕಲಬುರ್ಗಿ ರಾಜೀನಾಮೆಗೆ ಕಾಂಗ್ರೆಸ್ ಆಗ್ರಹಿಸಿದ್ದು ಕಾಂಗ್ರೆಸ್ ಮುಖಂಡ ರಜತ್ ಉಳ್ಳಾಗಡ್ಡಿ ಮಠ ಕಿಡಿಕಾರಿದ್ದಾರೆ ಈಗಾಗಲೇ ಬಿಜೆಪಿಯವರು ಮತಾಂತರ ನಿಷೇಧ ಕಾಯ್ದೆಯನ್ನು ಜಾರಿಗೆ ತಂದಿದ್ದಾರೆ ಈಗ ಹುಡಾ ಅಧ್ಯಕ್ಷ ಮತ್ತೊಂದು ವಿವಾದವನ್ನು ಸೃಷ್ಟಿಸಿದ್ದಾರೆ ಒಬ್ಬ ಸರ್ಕಾರದ ಪ್ರತಿನಿಧಿಯಾಗಿರುವಂಥ ನಾಗೇಶ್ ಕಲಬುರ್ಗಿ ಅಸಂವಿಧಾನಿಕ ಪತ್ರವನ್ನು ಬರೆದಿದ್ದಾರೆ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ಶಾಂತಿ ಕದಡುವಂಥ ಕೆಲಸಕ್ಕೆ ನಾಗೇಶ್ ಕಲಬುರ್ಗಿ ಮುಂದಾಗಿದ್ದಾರೆ ಹುಡಾ ಅಧ್ಯಕ್ಷ ಸ್ಥಾನದಿಂದ ಅವರನ್ನ ಕೂಡಲೇ ಕಿತ್ತೊಗೆಯಬೇಕು ಇಲ್ಲದಿದ್ದಲ್ಲಿ ಕಾಂಗ್ರೆಸ್ನಿಂದ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಪ್ರಸ್ತುತ ಬೆಳವಣಿಗೆಯಿಂದ ಕೋಮು ಗಲಭೆ ಉಂಟಾಗ್ತಾ ಇರುವಂತಹ ಆತಂಕದ ಹಿನ್ನೆಲೆಯಲ್ಲಿ ತುಮಕೂರಿನ ಸಾಮಾಜಿಕ ಕಾರ್ಯಕರ್ತ ಸಾದಿಕ್ ಪಾಷಾ ಆತ್ಮಹತ್ಯೆ ಮಾಡಿಕೊಳ್ತೇನೆ ಅಂತ ಟ್ವೀಟ್ ಮಾಡಿದ್ದಾರೆ ರಾಜ್ಯದಲ್ಲಿ ಶಾಂತಿಯ ವಾತಾವರಣಕ್ಕಾಗಿ ಸೂಕ್ತ ಕ್ರಮ ಕೈಗೊಳ್ಳದಿದ್ದರೆ ಏಪ್ರಿಲ್ 14ರಂದು ಎಸ್ಪಿ ಕಚೇರಿ ಮುಂದೆ ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆ, ನನ್ನ ಸಾವಿಗೆ ಬಿಜೆಪಿ ಸರ್ಕಾರ ನೇರ ಹೊಣೆ ಅಂತ ಸಿಎಂ ಬಸವರಾಜ ಬೊಮ್ಮಾಯಿ, ಮಾಜಿ ಸಿಎಂ ಕುಮಾರ್ ಸ್ವಾಮಿ, ಸಿದ್ದರಾಮಯ್ಯ, ಡಿಜಿಪಿ ಕರ್ನಾಟಕ, ತುಮಕೂರು ಎಸ್ಪಿ ಗೆ ಟ್ಯಾಗ್ ಮಾಡಿ ಟ್ವೀಟ್ ಮಾಡಿದ್ದಾರೆ. ಅಲ್ಖೈದಾ ಮುಖಂಡನ ವಿಡಿಯೋ ಬಿಡುಗಡೆ ವಿಚಾರಕ್ಕೆ ಬಾಗಲಕೋಟೆಯಲ್ಲಿ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಮೊಹಮ್ಮದ್ ನಲ್ಪಾಡ್ ಪ್ರತಿಕ್ರಿಯಿಸಿದ್ದು, ನಾವು ಇದನ್ನ ಖಂಡಿಸಿದ್ದೀವಿ. ಅಲ್ಖೈದಾದಿಂದ ಯಾವುದೇ ರೀತಿಯ ಪ್ರಶಸ್ತಿ ನಮಗೆ ಬೇಕಾಗಿಲ್ಲ, ಯಾವ ಭಾರತೀಯನಿಗೂ ಕೂಡ ಅವರಿಂದ ಪ್ರಶಸ್ತಿ ಬೇಕಾಗಿಲ್ಲ. ನಮಗೆ ಬೇಕಾಗಿರುವಂಥದ್ದು ಶಾಂತಿ ಒಂದೇ, ಅದನ್ನು ಯಾರು ಕೊಡೋಕೆ ಆಗುತ್ತೋ ಅವರು ಕೊಡಿ. ನಮಗೆ ಯಾವ ಅಲ್ಖೈದಾ ಸಮಾವೇಶ ಯಾವುದೂ ಬೇಕಾಗಿಲ್ಲ. ನಾವೆಲ್ಲ ಭಾರತೀಯರು, ನಾವೆಲ್ಲ ಒಂದು. ಇಂಡಿಯಾದಲ್ಲಿರುವಂಥ ಎಲ್ಲ ಮುಸಲ್ಮಾನರಿಗೆ ಅಲ್ಖೈದಾ ಮಾತಿನಿಂದ ನೋವಾಗಿದೆ. ಎಲ್ಲ ಅಲ್ಪಸಂಖ್ಯಾತ ಹಿಂದುಳಿದಂಥವರು ಸೇರಿದಂತೆ ಎಲ್ಲರ ಜೊತೆ ಇರುವಂಥದ್ದೇ ಕಾಂಗ್ರೆಸ್ ಪಕ್ಷ ಅಂತ ಹೇಳಿದರು. ಖಂಡಿಸಿದ್ದೀವಿ. ಅಲ್ಖೈದಾಯಿಂದ ಯಾವ ತರವಾದಂಥ ಯಾರಿಗೂ ಕೂಡ ಪ್ರಶಸ್ತಿ ನಮಗೆ ಬೇಕಾಗಿಲ್ಲ. ನಾವು ಯಾವ ಕಡೆಯಿಂದನೂ ಯಾವ ಅಲ್ಖೈದಾದವ್ರಿಗೂ ಯಾವ ಭಾರತೀಯನಿಗೂ ಅವ್ರಿಗೆ ಅವರಿಂದ ಪ್ರಶಸ್ತಿ ಬೇಕಾಗಿಲ್ಲ. ನಮಗೆ ಬೇಕಾಗಿರೋದು ಏಕತೆ, ನಮಗೆ ಬೇಕಾಗಿರೋದು ಪೀಸ್, ಅದನ್ನು ಶ್ರಮ ನಮಗೆ ಬೇಕಾಗಿರೋದು. ಅದು ಯಾರು ಕೊಡೋಕ್ಕಾಗುತ್ತೆ ಕೊಡಿ. ನಮ್ಗೆ ಯಾವ ಅಲ್ಖೈದಾನು ಬೇಡ, ಯಾವ ಸಮಾವೇಶನೂ ಬೇಡ, ಯಾರೂ ಬೇಡ. ನಾವೆಲ್ಲ ಭಾರತೀಯರು, ನಾವೆಲ್ಲ ಒಂದು. ಆ ಹುಡುಗಿದ ಅಪ್ಪ ಅಮ್ಮ ಮಾತಾಡಿರೋದನ್ನ ಕೇಳಿದ್ದೀರಾ ತಾವು? ಯಾರು ಕೇಳಿದಿರಲ್ಲ? ಎಷ್ಟು ನೋವಾಗಿದೆ ಅವ್ರ ಕುಟುಂಬಕ್ಕೆ. ಎಲ್ಲ ಇಂಡಿಯಾದಲ್ಲಿರುವಂಥ ಮುಸಲ್ಮಾನರಿಗೆ ನೋವಾಗಿದೆ ಅಲ್ಖೈದಾ ಅವ್ರು ಮಾತಾಡಿರೋ ಮಾತಿಂದ. ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಅಲ್ಪಸಂಖ್ಯಾತರ ಜೊತೆ, ಹಿಂದುಳಿದ ವರ್ಗದ ಜೊತೆ, ಎಲ್ಲ ವರ್ಗದವ್ರ ಜೊತೆ ಇರುವಂಥ ಸಾಮಾನ್ಯ ಜನರು. ಕಾಂಗ್ರೆಸ್ ಪದಾಧಿಕಾರಿಗಳ ನೇಮಕ ಮಾಡಿ ಎಐಸಿಸಿ ಅಧಿಕೃತ ಪಟ್ಟಿಯನ್ನು ಘೋಷಣೆ ಮಾಡಿದೆ. ಕಳೆದ 3 ವರ್ಷದಿಂದ ನೆನೆಗುದಿಗೆ ಬಿದ್ದಿದ್ದಂಥ ನೇಮಕಕ್ಕೆ ಇಂದು ಕಾಂಗ್ರೆಸ್ ಹೈಕಮಾಂಡ್ ಮುಕ್ತಿಯನ್ನು ನೀಡಿದೆ. 40 ಮಂದಿಗೆ ಕೆಪಿಸಿಸಿ ಉಪಾಧ್ಯಕ್ಷ ಸ್ಥಾನ, 109 ಮಂದಿಗೆ ಪ್ರಧಾನ ಕಾರ್ಯದರ್ಶಿ ಸ್ಥಾನವನ್ನು ನೀಡಲಾಗಿದೆ. 2023ರ ಚುನಾವಣೆಗೆ ಎಐಸಿಸಿ ಸಜ್ಜಾಗ್ತಾ ಇದೆ. ವಾಯವ್ಯ ಪದವೀಧರ ಕ್ಷೇತ್ರದ ಪರಿಷತ್ ಚುನಾವಣೆಗೆ ರಾಷ್ಟ್ರೀಯ ಪಕ್ಷಗಳಲ್ಲಿ ಸಿದ್ಧತೆ ನಡೀತಾ ಇದೆ. ಬೆಳಗಾವಿ ಜಿಲ್ಲೆಯ ಅಥಣಿ ಮೂಲದ ಸುನೀಲ ಅಣ್ಣಪ್ಪ ಶಂಕರನ್ನ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಎಸಿಸಿ ಪ್ರಧಾನ ಕಾರ್ಯದರ್ಶಿ ಮುಕುಲ್ ವಾಸ್ನಿಕ್ ಘೋಷಣೆ ಮಾಡಿದ್ದಾರೆ. ಸತೀಶ್ ಜಾರಕಿಹೊಳಿ ಆಪ್ತನಿಗೆ ಕಾಂಗ್ರೆಸ್ ಹೈಕಮಾಂಡ್ ಮಣೆಯನ್ನು ಹಾಕಿದೆ. ಟಿಕೆಟ್ ಆಕಾಂಕ್ಷಿಯಾಗಿದ್ದಂಥ ಪ್ರಕಾಶ್ ಹುಕ್ಕೇರಿ, ಕಿರಣ್ ಸಾಧುನವರಿಗೆ ತೀವ್ರ ನಿರಾಶೆಯಾಗಿದೆ. ಬಿಜೆಪಿ ಹಾಲಿ ಸದಸ್ಯ ಹನುಮಂತ ನಿರಾಣಿ ಹೆಸರನ್ನು ಅಂತಿಮಗೊಳಿಸಿದೆ. ತುಮಕೂರು ತಾಲೂಕಿನಲ್ಲಿ ಅಧಿಕಾರಿಗಳ ಬೇಜವಾಬ್ದಾರಿತನಕ್ಕೆ ವಯೋವೃದ್ಧರೊಬ್ಬರು ಪರಾರಿದ್ದಾರೆ. ತಹಶೀಲ್ದಾರ್ ನಿರ್ಲಕ್ಷ್ಯದಿಂದ ಕಳೆದ 4 ವರ್ಷಗಳಿಂದ ರೈತನ ಸಮಸ್ಯೆ ಬಗೆಹರಿಯದೆ ಅಲೆದಾಡುವಂತಾಗಿದೆ. ತುಮಕೂರು ತಾಲೂಕು ನಾಗವಲ್ಲಿ ಮೂಲದ ರೈತ ಮುನಿಯಪ್ಪನಿಗೆ ಸೇರಿದಂಥ ಜಮೀನಿಗೆ ಸಾಗುವಳಿ ಚೀಟಿ ಇದ್ರೂ ಕೂಡ ಕೆಲವು ತಕರಾರು ಇದೆ. ಸಮಸ್ಯೆಯನ್ನು ಬಗೆಹರಿಸಿ ಅಂತ 4 ವರ್ಷಗಳಿಂದ ತಹಶೀಲ್ದಾರ್ ಕಚೇರಿಗೆ ಮುನಿಯಪ್ಪ ಅಲೆದಾಡ್ತಲೇ ಇದ್ದಾರೆ. ತಹಶೀಲ್ದಾರ್ ಮೋಹನ್ ಕುಮಾರ್ ಅವರ ಕಾಲಿಗೆ ಬಿದ್ದು ಕಣ್ಣೀರನ್ನು ಹಾಕಿ ನಮ್ಮನ್ನು ಕಾಪಾಡಿ ಅಂತ ಅಂಗಲಾಚಿದ್ರು ಕೂಡ ನಿರ್ಲಕ್ಷ್ಯವನ್ನು ತೋರಿದ್ದಾರೆ. ಅಕ್ರಮವಾಗಿ ಯುವಕರನ್ನ ಠಾಣೆಯಲ್ಲಿ ಕೂರಿಸಿದ್ದಾರೆ ಅಂತ ಆರೋಪಿಸಿ ವಿಜಯಪುರ ಜಿಲ್ಲೆಯ ಮುದ್ದೆಬಿಹಾಳ ಪೊಲೀಸ್ ಠಾಣಾ ಮುಂಭಾಗ ಪ್ರತಿಭಟನೆಯನ್ನ ಮಾಡಲಾಗಿದೆ. ಮುದ್ದೆಬಿಹಾಳ ಪುರಸಭೆಯಿಂದ ತೆರವು ಕಾರ್ಯಾಚರಣೆ ವೇಳೆ ಮಾತಿನ ಚಕಮಕಿ ನಡೆದಿತ್ತು. ಹರ್ಷ ಪಾಟೀಲ್ ಹಾಗೂ ಮುತ್ತು ಡಬಳಗಿ ಇಬ್ಬರನ್ನ ಪೊಲೀಸರು ವಿಚಾರಣೆಗೆ ಕರೆಸಿಕೊಂಡಿದ್ದಾರೆ. ಯುವಕರ ವಿರುದ್ಧ ದೂರು ದಾಖಲಾಗದಿದ್ರೂ ಕೂಡ ಅಕ್ರಮವಾಗಿ ಠಾಣೆಯಲ್ಲಿ ಕೂರಿಸಿದ್ದಾರೆ ಅಂತ ಸಾರ್ವಜನಿಕರು ಕಿಡಿಕಾರಿದ್ದಾರೆ. ಯುವಕರು ತಪ್ಪು ಮಾಡಿದ್ದಾರೆ, ಕಾನೂನು ಪ್ರಕಾರ ಕ್ರಮವನ್ನು ಕೈಗೊಳ್ಳಿ. ತಪ್ಪೇ ಮಾಡಿದ ಯುವಕರನ್ನ ಅಕ್ರಮವಾಗಿ ಠಾಣೆಯಲ್ಲಿ ಕೂರಿಸಿದ್ದು ತಪ್ಪು ಅಂತ ಪೊಲೀಸ್ ಠಾಣೆ ಎದುರು ಪ್ರತಿಭಟನೆಯನ್ನು ಮಾಡಿದ್ದಾರೆ. ದೇಶದಲ್ಲಿ ಕೋವಿಶೀಲ್ಡ್ ಹಾಗೂ ಕೋವ್ಯಾಕ್ಸಿನ್ ಲಸಿಕೆ ದರ ಇಳಿಕೆಯಾಗಿದ್ದು ನಾಳೆಯಿಂದ ಹೊಸ ದರದಲ್ಲಿ ಲಸಿಕೆ ಲಭ್ಯವಾಗಲಿದೆ ಅಂದ್ರೆ ಇವತ್ತಿನಿಂದ ಖಾಸಗಿ ಕೇಂದ್ರಗಳು ಹಾಗೂ ಖಾಸಗಿ ಆಸ್ಪತ್ರೆಗಳಲ್ಲಿ 18 ವರ್ಷ ಮೇಲ್ಪಟ್ಟಂತವರು ಬೂಸ್ಟರ್ ಹಾಗೂ ಮುನ್ನೆಚ್ಚರಿಕಾ ಡೋಸ್ ಅನ್ನು ಪಡೆಯುವಂತರು ಇನ್ನು ಮುಂದೆ ಪ್ರತಿ ಡೋಸ್ ಕೋವಿಶೀಲ್ಡ್ ಲಸಿಕೆಯನ್ನು 225ಕ್ಕೆ ಪಡೆಯಬಹುದಾಗಿದೆ ಹಾಗೆ ಕೋವ್ಯಾಕ್ಸಿನ್ ಲಸಿಕೆಯನ್ನು ಕೂಡ 225ಕ್ಕೆ ಪಡೆಯಬಹುದು ಖಾಸಗಿ ಲಸಿಕಾ ಕೇಂದ್ರ ಅಥವಾ ಆಸ್ಪತ್ರೆಗಳ ಸೇವಾ ಶುಲ್ಕ 150 ಪ್ರತ್ಯೇಕವಾಗಿ ಪಾವತಿಸಬೇಕು ಅಂದ್ರೆ ಟೋಟಲ್ ಆಗಿ 375 ರೂಪಾಯಿ ಕೊಡಬೇಕು ದರ ಪರಿಷ್ಕರಣೆಯಿಂದ ಕೋವಿಶೀಲ್ಡ್ ಲಸಿಕೆ 225ಕ್ಕೆ ಲಭ್ಯವಾಗುತ್ತದೆ ಪ್ಲಸ್ 150 ಅಂದ್ರೆ 375 ಈ ಮೊದಲು ಲಸಿಕೆ 600 ರೂಪಾಯಿಗೆ ದೊರೀತಾ ಇತ್ತು ಅದೇ ರೀತಿ ಕೋವ್ಯಾಕ್ಸಿನ್ ಲಸಿಕೆ ಕೂಡ 225ಕ್ಕೆ ದೊರೆಯಲಿದೆ ಪ್ಲಸ್ 150 ಅದು ಕೂಡ 375 ರೂಪಾಯಿ ಇದು ಈ ಮೊದಲು 1200 ರೂಪಾಯಿಗೆ ಲಭ್ಯವಾಗ್ತಾ ಇತ್ತು ಈ ದರ ಖಾಸಗಿ ಆಸ್ಪತ್ರೆಗಳು ಮತ್ತು ಖಾಸಗಿ ಲಸಿಕಾ ಕೇಂದ್ರಗಳಿಗೆ ಮಾತ್ರ ಅನ್ವಯವಾಗಲಿದೆ ಸರ್ಕಾರಿ ಆಸ್ಪತ್ರೆ ಹಾಗೂ ಕೇಂದ್ರಗಳಲ್ಲಿ ಲಸಿಕೆ ಉಚಿತವಾಗಿ ಲಭ್ಯವಾಗುತ್ತೆ ಖಾಸಗಿ ಕಾಲೇಜುಗಳ ಶಿಕ್ಷಣಕ್ಕೆ ಸಡ್ಡು ಹೊಡೆದು ಬಿಬಿಎಂಪಿ ಉತ್ತಮ ಗುಣಮಟ್ಟದ ಶಿಕ್ಷಣ ದಾರೆ ಇರಿತಾ ಇದೆಯಂತೆ ಹೈಟೆಕ್ ಎಜುಕೇಶನ್ ಜೊತೆಗೆ ಸ್ಥಳೀಯ ಮಕ್ಕಳಿಗೆ ಅನುಕೂಲಕ್ಕಾಗಿ ಇದೀಗ ಬಿಬಿಎಂಪಿ ಒಂದು ಹೆಜ್ಜೆ ಮುಂದಿಟ್ಟು ಹೊಸ 3 ಕಾಲೇಜುಗಳ ಸ್ಥಾಪನೆಗೆ ಮುಂದಾಗಿದೆ ಉತ್ತರಹಳ್ಳಿ ತಣಿಸಂದ್ರ ವಿನಾಯಕನಗರದಲ್ಲಿ ಪಾಲಿಕೆ 3 ಪಿಯು ಕಾಲೇಜನ್ನು ಸ್ಥಾಪಿಸಲಿದೆ ಉತ್ತರಹಳ್ಳಿಯ ಪಿಯು ಕಾಲೇಜು ಮೇ ತಿಂಗಳಿನಿಂದ ಆರಂಭವಾಗಲಿದೆ ಪಾಲಿಕೆ ಆಡಳಿತಾಧಿಕಾರಿ ಮುಖ್ಯ ಆಯುಕ್ತರ ಅನುಮತಿ ಸಿಕ್ಕರೆ ತಣಿಸಂದ್ರ ಕಾಲೇಜ್ ಓಪನ್ ಮಾಡಲಿಕ್ಕೆ ತಯಾರಿ ನಡೆದಿದೆ ವಿನಾಯಕನಗರದಲ್ಲಿಯೂ ಸಹ ಮೇ ತಿಂಗಳಿನಲ್ಲಿ ನಿಮ್ಮ ಮಕ್ಕಳಿಗೆ ಪಿಯು ಅಡ್ಮಿಷನ್ ಸಿಗಲಿದೆ ಈ ವರ್ಷದಲ್ಲಿ ಪದವಿ ಪೂರ್ವ ಕಾಲೇಜನ್ನು ಪ್ರಾರಂಭ ಮಾಡೋದಕ್ಕೆ ಅವಶ್ಯಕವಾದಂಥ ಬಿಲ್ಡಿಂಗು ಮತ್ತು ರೂಮ್ಸ್ಗಳು ಇರೋದರಿಂದ ನಾವು ಸ್ಟಾರ್ಟ್ ಮಾಡೋದಕ್ಕೆ ನಮ್ಮ ಮಾನ್ಯ ಮುಖ್ಯ ಆಯುಕ್ತರವರ ಅನುಮೋದನೆ ಕೋರಿ ನಾವು ಕಡತನ ಕಳಿಸಿದ್ದೀವಿ ಅವರ ಅನುಮೋದನೆ ಕೊಟ್ಟ ನಂತರ ಏನೇನು ಪ್ರೊಸೀಜರ್ ಏನೇನು ಪ್ರಕಾರ ನಾವು ಸ್ಟಾರ್ಟ್ ಮಾಡೋದಕ್ಕೆ ಇದು ಮಾಡ್ಕೊತೀವಿ ಬಟ್ ಉತ್ತರಲ್ಲಿ ಇದು ಮಾತ್ರ ಸ್ಟಾರ್ಟ್ ಆಗಿದೆ ಅಡ್ಮಿಷನ್ ಅಪ್ಲಿಕೇಶನ್ಸ್ ಕೂಡ ಕೊಡ್ತಿದ್ದೀವಿ ಸೊ ಈ ವರ್ಷ June 1st ಉತ್ತರಹಳ್ಳಿ ಅಂತೂ 100% ಪ್ರಾರಂಭ ಆಗುತ್ತೆ ಈ 2 ಕಾಲೇಜುಗಳು ಮಾನ್ಯ ಮುಖ್ಯ ಆಯುಕ್ತರ ಅನುಮೋದನೆ ನಂತರ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನಾವು ಸ್ಟಾರ್ಟ್ ಮಾಡ್ತೀವಿ ದಿನದಿಂದ ದಿನಕ್ಕೆ ಬೆಂಗಳೂರು ಬೆಳೆಯೋದರ ಜೊತೆ ಬಹಳ ಸ್ಮಾರ್ಟ್ ಕೂಡ ಆಗ್ತಾ ಇದೆ ಆದರೆ ಎಲ್ಲೋ ಒಂದು ಕಡೆ ಈ ಸ್ಮಾರ್ಟ್ ಆಗೋ ಬರದಲ್ಲಿ ನಮ್ಮ ಪರಿಸರಕ್ಕೆ ಕುತ್ತು ಬರ್ತಾ ಇದೆ ಅಲ್ಲದೆ ವಾತಾವರಣ ಹಾಳೋಗೋದರ ಜೊತೆಗೆ ಮರಗಳ ಮೇಲೆ ಹೆಚ್ಚು ಪರಿಣಾಮ ಬೀರ್ತಾ ಇದೆ ಟೆಂಡರ್ ಶ್ಯೂರ್ ವೈಟ್ ಟ್ಯಾಪಿಂಗು ರಸ್ತೆ ಅಗಲೀಕರಣ 110 ಹಳ್ಳಿಗಳ ಕುಡಿಯುವ ನೀರಿನ ಯೋಜನೆ ಮೆಟ್ರೋ ಕಾಮಗಾರಿ ಹೈ ಟೆನ್ಷನ್ ಕೇಬಲ್ಗಳನ್ನು ಅಂಡರ್ಗ್ರೌಂಡ್ ಆಗಿ ಮಾರ್ಪಾಡು ಮಾಡಲಾಗ್ತಾ ಇರುವಂಥದ್ದು ಈ ಎಲ್ಲ ಕಾಮಗಾರಿಯಿಂದಾಗಿ ಮರಗಳು ಬಹಳ ವೀಕ್ ಆಗ್ತಾ ಇದೆ ಅಂತ ಪರಿಸರ ತಜ್ಞರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಉಳಿದ 10 ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್ ವೆಲ್ಕಮ್ ಬ್ಯಾಕ್ ಉಳಿದ ಪ್ರಮುಖ 10 ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ಬೆಂಗಳೂರು ಹೊರವಲಯದ ಬನ್ನೇರುಘಟ್ಟ ಜೈವಿಕ ಉದ್ಯಾನವನದಲ್ಲಿ 5 ದಿನಗಳ ಹಿಂದೆ ಕಾವೇರಿ ಎನ್ನುವಂಥ ಜೀಬ್ರಾ ಮರಿಯೊಂದಕ್ಕೆ ಜನ್ಮ ನೀಡಿದೆ ತಾಯಿ ಜೀಬ್ರಾಗೆ ಹಾಲು ವೃದ್ಧಿಸಲಿಕ್ಕೆ ಪೌಷ್ಟಿಕಾಂಶವುಳ್ಳ ಆಹಾರವನ್ನು ನೀಡಲಾಗ್ತಾ ಇದೆ ಉದ್ಯಾನವನದ ವೈದ್ಯರ ತಂಡ ತಾಯಿ ಮತ್ತು ಮರಿ ಜೀಬ್ರಾ ಮೇಲೆ ನಿಗಾ ವಹಿಸಿದ್ದು ಆಗಿಂದಾಗೆ ಆರೋಗ್ಯ ತಪಾಸಣೆ ನಡೆಸಲಾಗ್ತಾ ಇದೆ ಸದ್ಯ ಜೈವಿಕ ಉದ್ಯಾನವನದಲ್ಲಿ 5 ಜೀಬ್ರಾಗಳಿದ್ದು ಪ್ರವಾಸಿಗರ ಆಕರ್ಷಣೆಯ ಕೇಂದ್ರವಾಗಿವೆ ಅಂತ ಉದ್ಯಾನವನದ ಅಧಿಕಾರಿಗಳು ತಿಳಿಸಿದ್ದಾರೆ ಈಗ 5 ಕುಟುಂಬ ಸೇರಿಕೊಂಡಿದೆ ಮೊದಲು 4 ಕುಟುಂಬ ಇತ್ತು ಎಲ್ಲ 4ರಲ್ಲಿ ನಮಗೆ ಈಗ ಒಂದು 2 ಹೆಣ್ಣು 2 ಗಂಡು ಇತ್ತು ಈಗ ನಾವು 5ನೇ ತಾರೀಕು ಬೆಳಗ್ಗೆ 3:45ಕ್ಕೆ ಒಂದು ಜನ ಮರಿ ಒಂದು ಜನ ನೀಡಿದೆ ಅದು 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 ಈಗ ಹೆಣ್ಣು ಅಂತ ಕನ್ಫರ್ಮ್ ಆಗಿದೆ ಹೆಣ್ಣು ಜೀಬ್ರಾ ಮರಿ ಅಂತ ಹೋಗೋದು ಅಂತ ಕನ್ಫರ್ಮ್ ಆಗಿದೆ ಇದು ಇನ್ನೊಂದು ಹೇಳಬೇಕು ಅಂದರೆ ಇದು 4ನೇ ಮರಿ ಇದು ಅದು ತಾಯಿದು 4ನೇ ಮರಿ ಮೊದಲೇದು ಒಂದು ಗಂಡು ಮರಿ ಆಗಿತ್ತು 2ನೇದು ಗಂಡಾಗಿತ್ತು 3ನೇದು ಹೆಣ್ಣಾಗಿತ್ತು ಈಗ 4ನೇದು ಹೆಣ್ಣಾಗಿದೆ ಸಂತೋಷಿಸೋದೆ ಈಗೇನಾಯ್ತು ನಮ್ಗೆ 5ರಲ್ಲಿ ಈಗ ಏನಾಗಿದೆ 3 ಹೆಣ್ಣು 2 ಗಂಡು ಬಂದು ಸೇರ್ಪಡಿದೆ ಈಗ 5 ಕುಟುಂಬ ಸೇರ್ಪಡಿದೆ ಮೊದಲು 4 ಇತ್ತು ಹಾಸನ ಜಿಲ್ಲೆಯ ವಿವಿಧೆಡೆ ಧಾರಾಕಾರ ಮಳೆಯಾಗಿದೆ ಗುಡುಗು ಸಿಡಿಲು ಸಹಿತ ಭಾರಿ ಮಳೆಯಾಗಿದ್ದು ಉತ್ತಮ ಮಳೆಯಿಂದ ರೈತರ ಮೊಗದಲ್ಲಿ ಮಂದಹಾಸ ಮೂಡಿದೆ ನಾವೆಲ್ಲರೂ ಶುದ್ಧರು ಶೂದ್ರರಲ್ಲ. ದೇಶದ ಎಲ್ಲ ನಿಘಂಟುಗಳಿಂದಲೂ ಕೂಡ ಶೂದ್ರ ಪದವನ್ನ ಕಿತ್ತು ಬಿಸಾಡಬೇಕು ಅಂತ ಚಿತ್ರದುರ್ಗದಲ್ಲಿ ಸಂಗೀತ ನಿರ್ದೇಶಕ ಹಂಸಲೇಖಾ ಹೇಳಿದ್ದಾರೆ. ಮಾನವ ಬಂಧುತ್ವ ಅಧಿವೇಶನ ಸಮಾರೋಪ ಕಾರ್ಯಕ್ರಮದಲ್ಲಿ ಮಾತನಾಡಿದಂತ ಸಂಗೀತ ನಿರ್ದೇಶಕ ಹಂಸಲೇಖಾ ಶೂದ್ರ ಪದಕ್ಕೆ ಪರ್ಯಾಯವಾಗಿ ಶುದ್ಧ ಬಳಕೆಗೆ ಬರಬೇಕು, ಶುದ್ಧತ್ವ ಪ್ರತಿಯೊಬ್ಬರ ಬದುಕಿನ ಭಾಗವಾಗಬೇಕು, ಬಂಧುತ್ವ ಹೆಸರಿನಲ್ಲಿ ಇಷ್ಟೆಲ್ಲ ಜನ ಸೇರಿದ್ದು ಖುಷಿಯಾಗಿದೆ ಅಂತ ಹೇಳಿದ್ರು. ಅಲ್ಲದೆ ಸಿಂಹಾಸನದ ಮೇಲೆ ಕುಳಿತವನ ಕಾಲು ನೆಲದ ಮೇಲಿರಬೇಕು, ಶುದ್ಧತೆಯನ್ನ ಹೊಂದಿದವರನ್ನ ಅಧಿಕಾರಕ್ಕೆ ತನ್ನಿ, ಶೂದ್ರ ಹೋಗಿ ಶುದ್ಧವಾಗಬೇಕು ಎಂಬುದರ ಬಗ್ಗೆ ಹಾಡನ್ನ ಬರಿತೇನೆ, ಏಪ್ರಿಲ್ 14ರಂದು ಅಂಬೇಡ್ಕರ್ ಜಯಂತಿ ವೇಳೆ ಹಾಡನ್ನ ಬರೆದು ಹಾಕ್ತೇನೆ ಅಂತ ಹಂಸಲೇಖಾ ಹೇಳಿದ್ರು. ಇಡೀ ಭಾರತ ದೇಶದ ಎಲ್ಲ ಡಿಕ್ಷನರಿಗಳಲ್ಲಿ ಈ ಶೂದ್ರ ಅನ್ನೋ ಪದವನ್ನು ಕಿತ್ತು ಆಚೆ ಬಿಸಾಕಬೇಕು ಅಂತ ನಾನು ಇವತ್ತಿನಿಂದ ಈ ದೇಶದಲ್ಲಿ ಆ ಪದ ಇಲ್ಲ. ನಮಗೆ ಯಾರು ನಾವು ಶುದ್ಧ, ನಾವು ಅವನು ಬುದ್ಧ ಅದಾಗದ್ ಬೇಡ, ನಾವು ಶುದ್ಧ ಅನ್ನೋದು ಸಾಕು. ಬಾಬಾ ಅಂಬೇಡ್ಕರ್ ಸಾಹೇಬರ ಬರ್ತ್ಡೇ 14ನೇ ತಾರೀಕು. ಈ ಶುದ್ಧ ಶುದ್ಧ ಈ ಶುದ್ಧ A14 ಅಂದರೆ ಶುದ್ಧದ ದಿನ ಅಂತ ಹೇಳಿ ಒಂದು ಹಾಡು ಮಾಡಿ ಹಾಕ್ಬಿಡ್ತೀನಿ. ಬಹುಜನ ಸಮಾಜ ಪಕ್ಷದ ಮುಖ್ಯಸ್ಥೆ ಮಾಯಾವತಿ ವಿರುದ್ಧ ವಾಗ್ದಾಳಿ ನಡೆಸಿರುವಂತ ರಾಹುಲ್ ಗಾಂಧಿ ಉತ್ತರ ಪ್ರದೇಶ ಚುನಾವಣೆಯಲ್ಲಿ ಒಟ್ಟಾಗಿ ಸ್ಪರ್ಧಿಸುವ ಕಾಂಗ್ರೆಸ್ ಪ್ರಸ್ತಾಪಕ್ಕೆ ಅವರು ಸ್ಪಂದಿಸಲಿಲ್ಲ ಅಂತ ಹೇಳಿದ್ದಾರೆ. ಉತ್ತರ ಪ್ರದೇಶ ವಿಧಾನಸಭೆ ಚುನಾವಣೆಯಲ್ಲಿ ಮಾಯಾವತಿ ಅವರಿಗೆ ಮೈತ್ರಿ ಮಾಡಿಕೊಳ್ಳುವಂತೆ ನಾವು ಸಂದೇಶವನ್ನ ನೀಡಿದ್ವಿ, ಅಲ್ಲದೆ ಅವರಿಗೆ ಮುಖ್ಯಮಂತ್ರಿ ಅಭ್ಯರ್ಥಿಯಾಗುವಂತೆಯೂ ಕೂಡ ಕೇಳಿಕೊಂಡಿದ್ವಿ, ಆದರೆ ಅವರು ನಮ್ಮೊಂದಿಗೆ ಮಾತನಾಡಲೇ ಇಲ್ಲ ಅಂತ ಹೇಳಿದ್ರು ರಾಹುಲ್ ಗಾಂಧಿ. ಭಾರತೀಯ ರಕ್ಷಣಾ ಮತ್ತು ಸಂಶೋಧನಾ ಸಂಸ್ಥೆ DRDO ನಿರ್ಮಿತ ಪಿನಾಕ ರಾಕೆಟ್ ವ್ಯವಸ್ಥೆಯ ಹೊಸ ಆವೃತ್ತಿಯ ಪರೀಕ್ಷಾರ್ಥ ಉಡಾವಣೆ ಯಶಸ್ವಿಯಾಗಿದೆ. ಪಿನಾಕ ರಾಕೆಟ್ ವ್ಯವಸ್ಥೆಯ ಹೊಸ ಆವೃತ್ತಿಯನ್ನು DRDO ಮತ್ತು ಭಾರತೀಯ ಸೇನೆಯು ಪೋಖ್ರಾನ್ ಫೈರಿಂಗ್ ರೇಂಜ್ಗಳಲ್ಲಿ ಯಶಸ್ವಿಯಾಗಿ ಪರೀಕ್ಷೆಯನ್ನು ನಡೆಸಿದೆ ಅಂತ ರಕ್ಷಣಾ ಸಚಿವಾಲಯ ತಿಳಿಸಿದೆ. ಉಳಿದ ಪ್ರಮುಖ 5 ಸುದ್ದಿಯನ್ನು ನೋಡೋಣ, ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ಉಳಿದ ಪ್ರಮುಖ 5 ಸುದ್ದಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಟಾಲಿವುಡ್ನ ಪ್ರಿನ್ಸ್ ಎಂದೇ ಗುರುತಿಸಿಕೊಂಡಿರುವಂತಹ ಸೂಪರ್ ಸ್ಟಾರ್ ಮಹೇಶ್ ಬಾಬು ಬಹು ಬೇಡಿಕೆ ನಟರಲ್ಲಿ ಒಬ್ಬರು. ಮಹೇಶ್ ಬಾಬು ತೆಲುಗು ಚಿತ್ರರಂಗಕ್ಕೆ ಪದಾರ್ಪಣೆ ಮಾಡಿ ಹಲವು ವರ್ಷಗಳು ಕಳೆದಿವೆ, ಆದರೆ ಇದುವರೆಗೂ ಅವರು ಬೇರೆ ಭಾಷೆ ಚಿತ್ರಗಳಲ್ಲಿ ನಟಿಸಿಲ್ಲ. ಇತ್ತೀಚೆಗೆ ಮಹೇಶ್ ಬಾಬು ಹಿಂದಿ ಸಿನಿಮಾದಲ್ಲಿ ನಟಿಸಲಿದ್ದಾರೆ ಎಂಬ ವದಂತಿಗಳು ಹರಿದಾಡ್ತಾ ಇದ್ವು. ಈ ಬಗ್ಗೆ ಉತ್ತರಿಸಿರುವಂತಹ ಮಹೇಶ್ ಬಾಬು, ನನಗೆ ಹಿಂದಿ ಸಿನಿಮಾ ಮಾಡುವಂತ ಅಗತ್ಯವಿಲ್ಲ, ನಾನು ತೆಲುಗು ಸಿನಿಮಾವನ್ನ ಮಾತ್ರ ಮಾಡ್ತೇನೆ. ಆ ಸಿನಿಮಾ ಪ್ರಪಂಚದಾದ್ಯಂತ ತೆರೆ ಕಾಣುತ್ತೆ, ಬಾಲಿವುಡ್ ಚಿತ್ರರಂಗಕ್ಕೆ ನಾನ್ ಯಾಕೆ ಹೋಗ್ಬೇಕು ಅಂತ ಮಹೇಶ್ ಬಾಬು ಹೇಳಿದ್ದಾರೆ. ಬಾಲಿವುಡ್ನ ಕ್ಯೂಟ್ ಕಪಲ್ ಆಲಿಯಾ ಭಟ್ ಮತ್ತು ರಣಬೀರ್ ಕಪೂರ್ ಮದುವೆ ಈಗ ಏಪ್ರಿಲ್ 14ಕ್ಕೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಅದ್ರ ಬಗ್ಗೆ ರಣಬೀರ್ ಮತ್ತು ಆಲಿಯಾನೇ ಸ್ಪಷ್ಟಪಡಿಸಿದ್ದಾರೆ. IPLನ 18ನೇ ಮ್ಯಾಚ್ ಇತ್ತು. ಮುಂಬೈ ಇಂಡಿಯನ್ಸ್ ವರ್ಸಸ್ RCB ನಡುವೆ ಇದ್ದಿದ್ದಂತ ಮ್ಯಾಚ್ 151 ರನ್ ಗಳಿಸಿತ್ತು. ಮುಂಬೈ ಇಂಡಿಯನ್ಸ್ 152 ರನ್ಗಳ ಟಾರ್ಗೆಟ್ ಅನ್ನು ಕೊಟ್ಟಿತ್ತು RCBಗೆ. RCB ತಂಡ 3 ವಿಕೆಟ್ ನಷ್ಟಕ್ಕೆ 152 ರನ್ ಸಿಡಿಸಿತು. ಹ್ಯಾಟ್ರಿಕ್ ಜಯವನ್ನ ಕಂಡಿದೆ RCB ತಂಡ. ಮತ್ತೊಂದು ಕಡೆ ಮುಂಬೈ ಇಂಡಿಯನ್ಸ್ ತಂಡ ಸತತವಾಗಿ 4 ಸೋಲನ್ನ ಕಾಣುವಂತಾಗಿದೆ. ವಿಷ್ಣು ಈ ಕ್ಷಣದವರೆಗಿನ 30 ನಿಮಿಷ 30 ಸುದ್ದಿ. ಮತ್ತಷ್ಟು ಸುದ್ದಿಗಳನ್ನು 8 ಗಂಟೆಯ 3 ಬಿಗ್ ಬ್ರೇಕಿಂಗ್ ನ್ಯೂಸ್ನಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅಲ್ಲಿವರೆಗೂ ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.